ಹೌದ ಇವೆಂಟ್ ಅಂತ ಮೆಟ್ಟಿ ಆಕ್ಚುಲಿ ಅವನಿಂದ ಕೆಲವು ಇದೆಲ್ಲ ಹೇಳಿದ್ದ ಮತ್ತೆ ಚೇಂಜಸ್ ಹೇಳಿದ್ರು ಅದೇ ಸುಂದರ ಕಾಣ ಆಯ್ತದ ಅಂದ್ರೆ ಐ ವೆಂಟ್ ಟು ಟೆಲ್ ಹಿಮ್ ಅ ಸ್ಟೋರಿ ನಾನು ಸ್ಟೋರಿ ಹೇಳಿ ಏರ್ಪೋರ್ಟ್ ಅಲ್ಲಿ ಇಳಿತಾ ಇದೀನಿ ನಮ್ ಕರ್ನಾಟಕ ಮಾಡ್ಕೊಡಿ ಅಂದ್ರು ಸುಂದರ ಜನ ಶುರು ಮಾಡಿದ್ರು ಇಳಿತಾ ಇದ್ದಂಗೆ ನಿಮ್ಗೆ ಈ ಕಾಸರಳ್ಳಿ ಅವರಂತ ಡೈರೆಕ್ಟರ್ ಹೇಳಿ ಮತ್ತೆ ವಿಶೇಷ ಆ ತರ ಫಿಟ್ ಆಗ್ಬೇಕು ಅನ್ಸಲ್ಲ ಇಲ್ಲ ನಾಯಿ ಓಪನ್ ಅಲ್ಲ ಸರ್ ನಾನು ಯಾರು ನಡೆದ್ರು ಓಪನ್ ಏನು ಪ್ರಾಬ್ಲಮ್ ಇಲ್ಲ ಪರ್ಫಾರ್ಮೆನ್ಸ್ ವೈಸ್ ನಲ್ಲಿ ಶುರು ನ್ಯಾಷನಲ್ ತಗೊಳ್ಳುವಂತ ಕೆಪಾಸಿಟಿ ಇರೋರ್ನಿಗೆ ಎಲ್ಲ ತರ ಸಿಮ್ ಐ ಆಮ್ ಓಪನ್ ಸರ್ ಈಗಂತ ಆಪರ್ಚುನಿಟಿ ಯಾಕೆ ತೆರೆದುಕೊಡ್ತಾ ಇಲ್ಲ ತೆರೆದುಕೊಳ್ಳೋದೇ ಇಲ್ಲ ಹೊಂದ್ಕೊಳ್ಳೋ ತುಂಬಾ ಕಷ್ಟ ಆಗುತ್ತೆ ಬಂದಿದೆ ಬಂದಿಲ್ಲ ಅಂತಲ್ಲ ಅರ್ಜುನ್ ಸರ್ ಹೇಳೋದು ಅಷ್ಟೇ ಕಷ್ಟ ಒಳ್ಳೆ ಏನ್ ಸರ್ ಕಂಡೀಷನ್ ಯಾವ ಚಾನಲ್ ಅಲ್ಲಿ ಯಾವ ಭಾಷೆಗೆ ಬೇಕಾದ್ರೆ ತರ್ಜಮೆ ಮಾಡಿ ಬಟ್ ಕಂಟೆಸ್ಟೆನ್ಸ್ ಐ ಮೀನ್ ಹೌದು ಆರ್ಟಿಕಲ್ ಇರೋರೆಲ್ಲ ನಮ್ಮ ಕರ್ನಾಟಕದವರಾಗಿರೋದ್ರಿಂದ ಇಂಗ್ಲಿಷ್ ಅಲ್ಲಿ ಮಾಡಿ ಇಂಗ್ಲಿಷ್ ನ್ಯಾಷನಲ್ ಲೆವೆಲ್ ಹೋಗ್ಬೋದು ಮತ್ತೆ ನೀವು ನ್ಯಾಷನಲ್ ಲೆವೆಲ್ ಪಾರ್ಟಿಗೆ ಬೇಕಾದ್ರೆ ಹಿಡ್ಕೊಂಡು ನೀವು ವೀಕೆಂಡ್ ವಿತ್ ರಮೇಶ್ ಅದನ್ನು ಮಾಡೋ ಚೈತನ್ಯ ಹೊಂದಿರುವಂತ ಖಂಡಿತ ಅಲ್ಲಿಂದ ಅಮಿತಾಬ್ ಬಚ್ಚನ್ ಇಂದಾನೆ ಶುರು ಮಾಡಿದ್ರು ಬೇಕಾದ್ರೆ ಯು ಆರ್ ಸೈ ಥಾಟ್ ಆಫ್ ಇಟ್ ನಾನು ರಾಯ್ ಕೂಡ ಹೇಳಿದ್ದೆ ಹೆಂಗೋ ವೀಕೆಂಡ್ ಫೇಸ್ ಮಾಡ್ತಾರೆ 26 ಎಪಿಸೋಡ್ ಮುಗಿಯುತ್ತೆ ಆ ಸೆಟ್ ಅಲ್ಲೇ ಇದೆ ಸುಮ್ಮನೆ ಯಾಕೆ ಡಿಸ್ಟ್ಯಾಂಗಲ್ ಮಾಡ್ತೀಯಾ ಒಂದು ಹತ್ತು ಜನ ಕರ್ಕೊಂಡ್ಬಿಡ್ಬೋದು ಸಚಿನ್ ತೆಂಡೂಲ್ಕರ್ ಅಮಿತಾಬ್ ಬಚ್ಚನ್ ಬಟ್ ಟೈಮ್ ಆಗಲ್ಲ ಎಷ್ಟೊಂದು ಐಡಿಯಾಸ್ ಬರುತ್ತೆ ಸರ್ ಪ್ರಾಕ್ಟಿಕಲ್ ಮಾಡೋಕ್ಕಾಗಲ್ಲ ಸೆಟ್ ಇದೆ ಲೈಟ್ ಇದೆ ಎಲ್ಲ ಇದೆ ಕೂಡ ನಾನು ಹೋಗ್ತೀನಿ ನನಗೂ ಫ್ರೀ ಇದ್ದೀನಿ ಹೊಡೆದ್ಬಿಡ ನಾವು ಒಂದು ಅಂತ ಹೇಳ್ತಾ ಜನ ಸಿಗೋದು ಬಹಳ ಕಷ್ಟ ಸರ್ ಇವ್ರು ಕರ್ಕೊಂಡ್ ಬರೋದೇ ರಾಜಲ್ಲ ಸರ್ ಔಷಧ ಫ್ಯಾಮಿಲಿ ಬರಬೇಕು ಫ್ರೆಂಡ್ಸ್ ಬರಬೇಕು ಎಲ್ಲ ಒಂದೇ ದಿನ ಬರಬೇಕು ಇಲ್ಲೇ ನಮ್ಗೇನೋ ಕ್ರಿಕೆಟರ್ಸ್ ಯಾರೋ ಸಿಗ್ಲಿಲ್ಲ ಅಂತ ಡ್ರಾವಿಡ್ ದಿನ ಆಂದೋಲನನೇ ಶುರು ಮಾಡಿದ್ರಿ ನೀವು ಹೌದು ಅದು ಏನು ವರ್ಕೌಟ್ ಆಗಲಿಲ್ಲ ಯು ವಾಂಟ್ ದ ಡ್ರಾವಿಡ್ ಅಂತ ಆಡಿಯನ್ಸ್ ಹೇಳೋದು ಇದೆಲ್ಲ ಎಲ್ಲಿದೆಯಪ್ಪ ಅಂತ ಡ್ರಾವಿಡ್ ಎಲ್ಲಿದೆಯಪ್ಪ ಎರಡು ಎಲ್ಲಿದೆಯಪ್ಪ ಯಾವಾಗ ಕುಮಾರಸ್ವಾಮಿ ಜನ ಬಹಳ ಎಂಜಾಯ್ ಮಾಡಿದ್ರು ಸರ್ ನ್ಯಾಯಮೂರ್ತಿಯವರು ಧರ್ಮಾಧಿಕಾರಿಗಳು 4 ಸೀಸನ್ ಟ್ರೈ ಮಾಡಿ 4 ಸೀಸನ್ ಬಂದ್ರು ಕೇಳಿದ ತಕ್ಷಣ ಬರೋದಲ್ಲ ಅವರು ಅಷ್ಟು ಈಸಿಯಾಗಿ ಎಷ್ಟು ಜನ ಮಾತಾಡೋದ್ರಿಂದ ಎಷ್ಟೋ ಜನ ನೋಡೇ ಇರ್ತಾರೆ ತುಂಬಾ ಇಷ್ಟ ಅದು ಮತ್ತೆ ಸುಧಾಮೂರ್ತಿ ಎಂತ ಕಲಿಗೆ ಗೊತ್ತಾ ಸರ್ ನಾರಾಯಣಮೂರ್ತಿ ಅವ್ರ ಹತ್ರ ನೀವು ಏನೇ ಪ್ರಾಜೆಕ್ಟ್ ಹೇಳಿ ಆಯ್ತಾ ಸರ್ ಈ ತರ ಒಂದು ಬಿಲ್ಡಿಂಗ್ ಕಟ್ಟಬೇಕು ಡ್ರಾಯಿಂಗ್ ತೋರಿಸಿದ್ರು ಅವರು ಸರ್ ಇದು ಮುಂಚೆ ಒಂದು ಬಿಲ್ಡಿಂಗ್ ಕಟ್ಟಿದ್ವಲ್ಲ ಅದಕ್ಕೆ ಇದಕ್ಕೆ ಏನು ವ್ಯತ್ಯಾಸ 10 ವ್ಯತ್ಯಾಸ ಹೊಡಿರ್ಬೇಕು ಅದಕ್ಕಿಂತ 10 ರೀತಿ ಬೆಟರ್ ಆಗಿರ್ಬೇಕು ಹೋಮ ಅಂತ ನೀವು ಹೌದಲ್ಲ ಇನ್ನೊಂದು ರೂಮ್ ಕಟ್ಟಿದೀರಿ ಇದು 10 ತರ ಒಂದು ಸ್ಟೆಪ್ ಮೇಲೆ ಇರಬೇಕು 10 ವಿಷಯದಲ್ಲಿ ಆ ಥರ ತೊಗೊಂಬಂತಾರಂತೆ ಅವ್ನು ತಲೆ ಕೆಡಿಸ್ಬೇಕು ಮತ್ತೆ ಸರ್ ಹೇಳ್ತೀರಿ ಇದೆಲ್ಲ ನಮ್ಗೆ ಕಲಿಕೆ ಸರ್ ನೆಕ್ಸ್ಟ್ ಇದನ್ನ ನೀವು ಆರಂಭದಲ್ಲಿ ಏನ್ ಹೇಳ್ತಿದ್ದೆ ಗೊತ್ತಾ ಎವ್ರಿ ಫಿಲಮ್ ಫಿಲಮ್ ಟು ಫಿಲಮ್ 20% ಡಿಫರೆನ್ಸ್ ಇರಬೇಕು ಏನೋ ಒಂದು ಸಮಥಿಂಗ್ ಇಲ್ಲ ರಜನಿಕಾಂತ್ ಸರ್ ಹೇಳಿದ್ರು ತುಂಬಾ ಇಂಟ್ರೆಸ್ಟಿಂಗ್ ನೋಡಿ ಅವ್ರು ಕೆಲವು ವಿಷಯ ಏನೋ ತಗೊಂಡು ಹೊಡೆದ್ಬಿಡ್ತಾರ ಅವರು ರಮೇಶ್ ಪಿಕ್ಚರ್ಲಿ ಒಂದು 20 ಸಲ ಕ್ಲಾಪ್ ಮಾಡಿ 20 ಸಲ ನಗ್ಬೇಕು 20 ಸಲ ಏನೋ ಹೇಳ್ತಿರ್ತಾರೆ ಇದೆಲ್ಲ ಒಂದು ಬಿಸಿಲು ಏನ್ ಮಾಡೋದು ಅಂದ್ರೆ ಅವ್ರದ್ದು ಏನೋ ಲಾಜಿಕ್ ಅವ್ರು ಕಂಡಿಡ್ಕೊಂಡಿದ್ದಾರೆ ಇಷ್ಟರಲ್ಲಿ ನೀವು 60 ಕ್ಲಿಕ್ ಆಗಲಿಲ್ಲ ಅಂದ್ರೆ 20 ಕ್ಲಿಕ್ ಆಗ್ತೀರಾ ಸೂಪರ್ ಹಿಟ್ ಆಗುತ್ತಲ್ವಾ ರಾಜ್ಕುಮಾರ್ ವಿಷ್ಣುವರ್ಧನ್ ಸಿನಿಮಾಗಳಲ್ಲಿ ಒಂದು 4 ಕಡೆ ಥಂಡರ್ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ವಿ ಅಂದ್ರೆ ಅದೇ ಹಿಟ್ಟಿಂಗ್ ಪಾಯಿಂಟ್ ಮಯೂರ ಡೈಲಾಗ್ ಆಗ್ಬೋದು ಬಬ್ರು ಅವನ ಆಗ್ಬೋದು ಒಂದು 5-6 ಮೊಮೆಂಟ್ಸ್ ಸ್ಟ್ರಾಂಗ್ ಆಗಿರ್ಬೇಕಾದ್ರೆ ರಾಜಕುಮಾರ್ ಕುತ್ತಿದ್ರೆ ಇಲ್ಲ 2-3 ಸಲ ಐಡಿಯಾ ಬಂತು ಅಂದ್ರೆ ಫ್ಯಾನ್ಸ್ ಏನ್ ಕೇಳಿದ್ರು ಅಂದ್ರೆ
ಎಂಟಿ ಸೀಟ್ ಇಟ್ಬಿಡಿ, ಯಾರನ್ನೂ ಕೂರಿಸ್ಬೇಡಿ. ಅಣ್ಣನ ಬಗ್ಗೆ ಒಂದು ಎಪಿಸೋಡ್ ಮಾಡಿ, ವಿಷ್ಣುವರ್ಧನ್ ಬಗ್ಗೆ ಒಂದು ಎಪಿಸೋಡ್ ಮಾಡಿ, ಶಂಕರ್ ನಾಯ್ಕ್ ಒಂದು ಎಪಿಸೋಡ್ ಮಾಡಿ, ತುಂಬ ಬಂತು. ನಾವು ಅಂದ್ಕೊಂಡ್ವಿ ಸೊ ಅವ್ರ ಫ್ಯಾಮಿಲಿಯಲ್ಲೇ ಕರೆಯೋದು, ಸೀಟ್ ಎಂಪ್ಟಿ ಇಡೋದು ಅಂತ. ಏನೋ ಒಂದು ಕಡೆ ಅದು ಚೆನ್ನಾಗಿರೋ ಓಡಿಸ್ಬಿಟ್ಟು ಬಿಟ್ಬಿಟ್ಟು ತುಂಬ ಬಂತು ಐಡಿಯಾ ಬಂತು. ಎಲ್ಲ ಮಾಡಿದ್ರೆ ಸೀಸನೇ ಬೇಕು, ಎಪಿಸೋಡ್ ಅಲ್ಲ. ನಮ್ದು ಇನ್ನೊಂದಿತ್ತು, ನಿಮ್ಗೆ ಹೇಳಲ್ಲ ಇದರಲ್ಲಿ ಏನಾದ್ರು ಇಂಟ್ರೆಸ್ಟ್ ಇದೆ. ಸ್ವರ್ಗಲೋಕದಲ್ಲಿ ವೀಕೆಂಡ್ ಕಂಡಕ್ಟೆಡ್ ಬೈ ಶಂಕರ್ ನಾಯ್ಕ್. ಎಲ್ಲ ಫುಲ್ ಇಮ್ಯಾಜಿನರಿ ಆಗಿ, ಟೋಟಲಿ ಎಲ್ಲ ಇಮ್ಯಾಜಿನರಿ ಆಗಿ. ಶಂಕರ್ ನಾಯ್ಕ್ ನೀವು ಬೇರೆ ಡಮ್ಮಿ ಪೀಸೆ ರೆಡಿ ಮಾಡಬೇಕು, ರಾಜ್ಕುಮಾರ್ ಎಂ ಜಿ ಆರ್ ಆಜುಬಾಜಿ ಗಣೇಶನ್ ಎಲ್ಲರೂ ಬರ್ತಾರೆ. ಅದನ್ನ ನ್ಯಾಷನಲ್ ಲೆವೆಲಲ್ಲಿ ಮಾಡಬೇಕು, ಈ ಮಾಡೋ ಅಂದ್ರೆ ಸ್ವರ್ಗಲೋಕದಲ್ಲಿ ವೀಕೆಂಡ್ ಒಂದು ಸೀರೀಸ್ ಬುಕ್ ಇದೆ, ಅದನ್ನ ಯಾರ ಕನ್ನಡದಲ್ಲಿ ತರಬಹುದು ಅಂದ್ರೆ ಕಾಫಿ ವಿತ್ ಶೇಕ್ಸ್ಪಿಯರ್ ಅಂತ. ಆಯ್ತಾ, ಈಗ ವೀಕೆಂಡ್ ರಮೇಶ್ ಶೇಕ್ಸ್ಪಿಯರ್ ಕೂತ, ಅದು ಕಾಳಿದಾಸ ಕೂತಿಯಾನ್ ಸರ್, ನಾನು ಕಾಳಿದಾಸನ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ತಿಳ್ಕೊಳ್ಳಿ. ಈ ಲೆವೆಲ್ಗೆ ಹೆಂಗಿರ್ಬೋದು ಅದು, ಮೇಘದೂತ ಹೆಂಗ್ ಬಂತು, ಅದು ಹೆಂಗ್ ಬಂತು ಕೇಳಿದ್ರೆ. ಒಂದು ಸೀರೀಸ್ ಬುಕ್ ಇದೆ ಸರ್, ಇಟ್ಸ್ ಸೋ ಬ್ಯೂಟಿಫುಲ್. ಅಂದ್ರೆ ಲಿಟಲ್ ನಾವೀಗ ಮಾತಾಡ್ತಿರೋ ತರ ಗ್ರೇಟ್ ಚರ್ಚಿನ ಜೊತೆ ಶೇಕ್ಸ್ಪಿಯರ್ ಜೊತೆ ಏನ್ ಥಾಟ್ ನೋಡಿ, ಎಷ್ಟು ಚೆನ್ನಾಗಿದೆ ಅಂದ್ರೆ. ಅದನ್ನ ಅವ್ನು ಹೇಳ್ತಾನೆ, ಈ ಎಡಿಯ ರೋಮಿಯೋ ಜುಲಿಯೆಟ್ ಹೆಂಗ್ ಬಂತು ಅಂತ ಕೇಳ್ತಾನೆ, ಅದಕ್ಕೆ ಅವನೊಂದು ಕತೆ ಹೇಳ್ತಾನೆ. ಇಟ್ಸ್ ಅ ಬ್ಯೂಟಿಫುಲ್ ಐಡಿಯಾ, ವಿ ಕ್ಯಾನ್ ಡು ಇಟ್ ಕಲ್ಲ ಇಮ್ಯಾಜಿನರಿ ಮಾಡಿ ಮಾಡಬಹುದು. ಕಾಫಿ ವಿತ್ ಈಗ ಡಿವಿ ಜೊತೆ ಕೂತು ಈಗ ಮಾತಾಡಿದ್ರೆ ನಮ್ಗೆ ಗೊತ್ತಿಲ್ಲ ಸರ್ ಇದು ಹೆಂಗ್ ಸರ್ ಬಂತು ಅಂತೇನೋ ಕೇಳೋದು, ನಮ್ಗೆ ಗೊತ್ತಿನ ಮೂಲಕ ಅದು ಹೆಂಗ್ ಮಾಡಿದ್ರಿ ಸರ್, ಇದು ಹೇಳಿದ್ರೆ ಇದಕ್ಕೆ ಸರ್ ಅರ್ಥ. ಅವ್ರು ಏನು ಉತ್ತರ ಇರ್ಬೋದು ಅನ್ನೋದನ್ನ ಕಾಲ್ಪನಿಕವಾಗಿ ಬರ್ದಿದ್ದಾರೆ, ಅವ್ರ ಸ್ಟೈಲಲ್ಲಿ ಬರ್ದಿದ್ದಾರೆ. ಎಷ್ಟು ಚಂದ ಇದೆ ಅಂದ್ರೆ ಸರ್, ರಾಮಾನಂದ್ ಸಾಗರ್ ಬಿ ಆರ್ ಚೋಪರ್ ಅವರಿಂದ ಈ ತರದ್ ಮಾಡ್ಬಿಡ್ತಾ ಇದ್ರು. ರಾಮಾನಂದ್ ಸಾಗರ್ ಏನ್ ಟೈಮ್ ಅಲ್ಲಿ ಅವರಲ್ಲ, ಅಯ್ಯಪ್ಪ ರಾಮಾಯಣ ಏನ್ ಸರ್ ಮಹಾಭಾರತ ಓಪನಿಂಗ್ ತನಕ ಸೂಪರ್ ಆಗಿ ಲೀಫ್ ಲೈಲಾ ತನಕ. ಅಲ್ಲ ಮಹಾಭಾರತದಲ್ಲಿ ಸರ್ ಶ್ರೀಕೃಷ್ಣ ಓಪನಿಂಗ್ ಬಂದು ವೀಲ್ ಶುರು ಮಾಡ್ತಾರೆ ಸರ್, ಮೇ ಕಾಲು, ಅದಕ್ಕಿಂತ ಓಪನಿಂಗ್ ಹೆಂಗ್ ಸರ್ ಯೋಚನೆ ಮಾಡ್ತೀರಾ, ಮಹಾಭಾರತ ಹೆಂಗ್ ಓಪನ್ ಮಾಡೋದು, ಏನ್ ರೀ ಥಾಟ್ ಅದು. ಅದಕ್ಕೆ ಬ್ಯಾಕ್ ಗ್ರೌಂಡ್ ವಾಯ್ಸ್ ಓಪನಿಂಗ್ ಶಾರ್ಟ್ ಸರ್ ಒರಿಜಿನಲ್ ಮಹಾಭಾರತ ಅದಕ್ಕೆ ಕೇಳ್ಬೇಕು. ಒರಿಜಿನಲ್ ಮಹಾಭಾರತ ಶುರು ಅದ ಹೆಂಗ್ ಹೋದ ಸರ್, ಒರಿಜಿನಲ್ ಬರೆದಿರೋದು ಅದ ಹೆಸರು ಜಯ ಅಂತ. ಹೆಂಗ್ ಸ್ಟಾರ್ಟ್ ಮಾಡಿದಾರೆ ನೋಡಿ, ಯು ಸೀ ದಟ್ ಒಂದು ಅಕ್ಕಿ ಹಾರ್ತಾ ಇದೆ ಪ್ರೆಗ್ನೆಂಟ್, ಅಲ್ಲಿಂದ ಅದು ಮೊಟ್ಟೆ ಅಲ್ಲೇ ಡೆಲಿವರಿ ಆಗೋಯ್ತು ಸರ್. ಆಯ್ತಾ, ಆ ಮೊಟ್ಟೆ ಮೊಟ್ಟೆ ಬೀಳ್ತಾ ಇದೆ ಇಲ್ಲಿ ಬಿದ್ದರೆ ಏನಾಗ್ಬೇಕು ಬಾಸ್ ಅಲ್ವಾ ಸರ್. ಬಟ್ ಆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಎಷ್ಟು ರಕ್ತ ಇತ್ತು ಅಂದ್ರೆ ಸ್ಪಾಂಜ್ ತರ ಆಗ್ಬಿಟ್ಟಿತ್ತಂತೆ, ಆ ಮೊಟ್ಟೆ ಬಿದ್ದು ಬೌನ್ಸ್ ಆಗಿ ಕೂತ್ಕೊಡುತ್ತೆ ಸರ್. ಇದು ಓಪನಿಂಗ್ ಶಾರ್ಟ್ ಸರ್ ಸರ್, ಒಂದು ವಯಲೆನ್ಸ್ ಇದಕ್ಕಿಂತ ಹೇಳಕ್ ಆಗುತ್ತ ಸರ್, ಓಪನಿಂಗ್ ಶ್ಲೋಕ ಇದು ಸರ್. ಆ ಮೊಟ್ಟೆ ಹಿಂಗ್ ಬೌನ್ಸ್ ಹಿಂಗ್ ಕೂತ್ಕೊಳ್ಳುತ್ತೆ, ಅದ್ರೊಳಗೆ ಒಂದು ಅಕ್ಕಿ ಇರುತ್ತೆ ಸರ್. ಆ ಅಕ್ಕಿ ಬಂದು ಈ ಕೃಷ್ಣ ಅರ್ಜುನ ಮಧ್ಯೆ ಭಗವದ್ಗೀತೆ ನಡೀತಲ್ಲ ಸರ್, ಅದು ಅಷ್ಟು ಕೇಳಿಸ್ಕೊಳ್ಳುತ್ತೆ ಸರ್. ಅದಕ್ಕೆ ಅಷ್ಟು ಗೊತ್ತು, ಅದು ವಿಟ್ನೆಸ್, ಐ ವಿಟ್ನೆಸ್ ಮಹಾಭಾರತ ಕ್ಲೈಮ್ಯಾಕ್ಸ್ಗೆ ಹಂಗ್ ಶುರು ಆಗುತ್ತೆ ಸರ್. ಅದು ನಾನು ಶಾಕ್ ಆಗ್ಬಿಟ್ಟೆ, ನಾವು ಯಾವ ಫಿಲ್ಮ್ ಈ ತರ ಶುರು ಮಾಡಿಲ್ಲ ಗುರು, ಹೆಂಗ್ರಿ ತೋರಿಸ್ತೀರಾ, ಒಬ್ರೊಬ್ರು ಕೊಚ್ಕೊಂಡ್ರು ಅಂತ ಹೇಳೋದು ಸುಲಭ ಸರ್. ಆ ಮೊಟ್ಟೆ ಬಿದ್ದು ಬೌನ್ಸ್ ಆಗುತ್ತಂತೆ, ಹಂಗ್ ಶುರು ಆಗುತ್ತೆ. ಹೇಳ್ತಾನೆ ಜಯ ಅಂತ ಅದ ಹೆಸರು, ಅವ್ನ ದೇವದತ್ ಪಟ್ನಾಯಕ್ ಅದ್ರದ್ದು ಒಂದು ಇದು ಬರ್ದಿದ್ದಾನೆ ಟ್ರಾನ್ಸ್ಲೇಷನ್ ಸರ್. ಒಂದು ಅದ್ಭುತ ವಿಷಯ ಹೇಳ್ತಾನೆ ಸರ್, ವಿಜಯ ಅಂದ್ರೆ ಇನ್ನೊಬ್ರನ್ನ ಗೆಲ್ಲೋದು, ಜಯ ಅಂದ್ರೆ ನಿನ್ನ ನೀನೇ ಗೆಲ್ಕೊಳ್ಳೋದು, ನೀನ್ ಇನ್ನೊಬ್ರನ್ ಗೆಲ್ಲೋದಲ್ಲ ಕಣೋ ಮಹಾಭಾರತ. ಅವ್ನು ಹೇಳ್ತಾನೆ ಜಯ ನಿನ್ನಿಗಿರೋ ಒಳಗೆ ವಿಷಯಗಳನ್ನ ಮೊದಲು ಗೆಲ್ಕೊ, ಮಿಕ್ಕವ್ರಿಗೆ ಗೆಲ್ಲೋದು ಇದ್ದೇ ಇದೆ ಅಂತ ಅನ್ಸೋ. ವಿಜಯ ಮಹಾಭಾರತ ಒರಿಜಿನಲ್ ಹೆಸರು ಜಯ. ಅಯ್ಯೋ ಅವನು ಸ್ಟನ್ನಿಂಗ್ ಸರ್, ಅವ್ನು ಕೆಲವೊಂದನ್ನ ಓದ್ಬಿಟ್ಟು ನಾನು ಮೊನ್ನೆ ಅವ್ನ ಇಂಟರ್ವ್ಯೂ ಓದ್ತಾ ಇದ್ದೆ. ಅವ್ನು ಹೇಳಿದ ವಾಟ್ ಯು ಡೂ ಇನ್ ದ ಫ್ರೀ ಟೈಮ್ ಅಂದಾಗ, ಐ ವಾಚ್ ಟಿಕ್ಟಾಕ್ ಅಂತ. ಅಯ್ಯೋ ಟಿಕ್ಟಾಕೇ ನೋಡಿಲ್ಲ, ಇವ್ನು ನೋಡ್ತಾನೆ ಏನದು ನೋಡೋಣ ಅಂದ್ಬಿಟ್ಟು ನಾನು ನೋಡಕ್ ಶುರು ಮಾಡಿದೆ. ಬಹಳ ಅವಾಗಿನ ಸಿನಿಮಾಗಳೆಲ್ಲ ಇಟ್ಕೊಂಡು ಮಾಡಕ್ಕೆ ಮಾಡ್ತಾ ಇದಾರೆ ಕೆಲವರು. ಈಗ ಎಲ್ಲ ಕಡೆ ಶುರು ಆಯ್ತು ಸರ್ ಈ ತರ ಯಾವ್ದು ಫಂಕ್ಷನ್ ಹೋದ್ರೆ ಸರ್ ಟಿಕ್ಟಾಕ್ ಮಾಡಿ ಅಂತಾರೆ. ನಾವು ಹೆಂಗ್ ಮಾಡೋದು ಸುಮ್ಮನೆ ನಡ್ಕೊಂಡು ಹೋಗ್ಬಿಟ್ಟಿ. ಜಯ ಹೇಳಿದ್ರಲ್ಲ ಆ ತರ ಯಾರು, ದೇವದತ್ ಪಟ್ನಾಯಕ್. ದೇವದತ್ ಪಟ್ನಾಯಕ್ ಇಸ್ ಇಂಗ್ಲಿಷ್ ಟ್ರಾನ್ಸ್ಲೇಷನ್, ಒರಿಜಿನಲ್ ಮಹಾಭಾರತ. ಮಹಾಭಾರತ ವ್ಯಾಸನ್ ಮಹಾಭಾರತನೆ ಅವರು ಜಯ ಅಂತ, ಜಯ ಅಂತ ಒರಿಜಿನಲ್ ಹೆಸರು ಜಯ ಅಂತ, ನಾಮೇಲೆ ನಾವು ಮಹಾಭಾರತ ಅಂತ ಕರೆದ್ವಂತೆ. ಸೊ ಇವ್ರು ಇಂಗ್ಲಿಷ್ ಜಯ ಅಂತ ಅದನ್ನ ಹಂಗೆ ಬರ್ದಿದ್ದಾರೆ ಸರ್. ಇನ್ನೊಂದು ಅದ್ಭುತ ಆಗಿ ಸಾಮಾನ್ಯ ಸರ್, ಮಹಾಭಾರತದ
ಚಾಪ್ಟರ್ ಇದೆಯಲ್ಲ ಸರ್, ಏನಾಗಿದೆ ಮಹಾಭಾರತದಲ್ಲಿ ಅಂದ್ರೆ ಭಗವದ್ಗೀತೆಯಲ್ಲಿ ಏನಾಗಿದೆ ಅಂದ್ರೆ ಸರ್, ಒಂದ್ ಕಡೆ ಧರ್ಮದ ಬಗ್ಗೆ ಮಾತಾಡ್ತಾರೆ, ಇನ್ನೊಂದ್ ಕಡೆ ಇನ್ನೇನೋ ಮಾತಾಡ್ತಾರೆ, ಮತ್ತೆ ಧರ್ಮದ ಬಗ್ಗೆ ಮಾತಾಡ್ತಾರೆ, ಇನ್ನೊಂದ್ ಕಡೆ ಏನೋ ಮಾತಾಡ್ತಾರೆ, ಸ್ವಲ್ಪ ಹಿಂಗ ಇದೆ ಸರ್. ಇವನೇನ್ ಮಾಡಿದಾನೆ, ಸಬ್ಜೆಕ್ಟ್ ವೈಸ್ ಧರ್ಮದ ಬಗ್ಗೆ ಇರೋ ಶ್ಲೋಕನೆಲ್ಲ ಒಂದ್ ಮಾಡಿದಾನೆ, ಅದನ್ನ 18 ಚಾಪ್ಟರ್ ಮಾಡಿದಾನೆ. ಕರ್ಮದ ಬಗ್ಗೆ, ನೆಕ್ಸ್ಟ್ ಕರ್ಮದ ಬಗ್ಗೆ, ಇನ್ನೊಂದೇನೋದ್ ಬಗ್ಗೆ ಆತರ ಒಂದ್ ಮಾಡಿದಾನೆ. ದಟ್ಸ್ ಆಲ್ಸೋ ವೆರಿ ಇಂಟ್ರೆಸ್ಟಿಂಗ್. ಓದಕ್ಕೆ ಆರ್ಡರ್ ಮಾಡ್ಬಿಡಿ ಅವನು. ಜಯ ವಿಜಯ ಅಂದ್ರೆ ವಿಷ್ಣು ದ್ವಾರಪಾಲಕರ ವಿಷ್ಣು, ಅದು ಅರ್ಥ ನಂಗೆ ಗೊತ್ತಿರಲಿಲ್ಲ. ತನ್ನ ತಾನೇ ಗೆಲ್ಕೊಳ್ಳೋದು ಅನ್ನೋದು ನನಗೆ ಗೊತ್ತಿರಲಿಲ್ಲ. ವಿಜಯ ಇದು ಅಂತ ಹೇಳಿದ್ರು ಅಲ್ಲ, ಇಲ್ಲ ಇದು ಕನ್ನಡದ ಫಿಲಾಸಫಿ ಅದನ್ನ ಮೊದಲೇ ಇರ್ಬೇಕು, ಇರ್ಬೋದು ಅದರಿಂದ ರೈಟರ್ಸ್ ಅಲ್ಲಿಂದ ಬಂದಿದೆ. ಧನಂಜಯವರೆಲ್ಲ ಸ್ಪೀಚ್ ಎಲ್ಲ ಕೊಡ್ತಾರಲ್ಲ, ಅವರು ಭಗವದ್ಗೀತೆ ವಿಷ್ಣು ಸಹಸ್ರನಾಮ ಇದ್ರ ಬಗ್ಗೆನೇ ಟಾಪಿಕ್ಗಳಲ್ಲೇ ಮಾತಾಡೋದು. ನಾವು ಡೈಲಿ ಮನೆಯಲ್ಲಿ ಒಂದೊಂದು ಎಪಿಸೋಡ್ ಕೇಳ್ತೀವಿ. ಹೌದಾ? ಅದೆಲ್ಲ ಬಂದಿದೆ. ನಮ್ಮ ಯಜಮಾನರು ಕೂತ್ಕೋತಾರಲ್ಲ, ಒಂದು ಒಳ್ಳೆ ತಾಟ್ ಎಲ್ಲರೂ ಸಿಕ್ಬಿಟ್ರೆ ದಿನ ಎಲ್ಲ ಸೌತರ ಗುಂಗು ಸಿಕ್ಕಾಬಿಟ್ಟೆ ಚೆನ್ನಾಗಿ ಒನ್ ಅವರ್.